ಸಂಪತ್ಭರಿತ ಕರ್ನಾಟಕದ ನಿರ್ಮಾಣಕ್ಕೆ ಸಾವಿರಾರು ಮಂದಿ ಕಾರಣಕರ್ತರಿದ್ದಾರೆ. ಇವರ ಸಾಧನೆಯನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೆನೆಯಲೇಬೇಕು. ಅಂತಹ ಸಾಧಕರ ಪರಿಚಯವನ್ನು ನಿಮ್ಮ ಮುಂದಿಡುವಂತಹ ಚಿಕ್ಕ ಪ್ರಯತ್ನವೇ ಸ್ಟಾರ್ಸ್ ಆಫ್ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್. ನಾನು ಪ್ರಸನ್ನ ಹೆಗ್ಡೆ. ಸದ್ಯ ರಾಜ್ಯದಲ್ಲಿ ಕಾವೇರಿ ನದಿ ನೀರಿನ ವಿಚಾರ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ತಮಿಳುನಾಡಿಗೆ ರಾಜ್ಯದ ನೀರು ಹರಿಯೋದನ್ನು ಖಂಡಿಸಿ ರೈತರು, ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ. ಈ ಹೊತ್ತಲ್ಲಿ ನಾವು ನೆನಪನ್ನು ಮಾಡಿಕೊಳ್ಳಲೇಬೇಕು ಅನ್ನುವಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರು ಇದ್ದಾರೆ ಅಂದರೆ ಅವರೇ ಸರ್ ಎಂ ವಿಶ್ವೇಶ್ವರಯ್ಯನವರು. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಕಾವೇರಿ ನೀರನ್ನು ಬಳಸ್ತಿರೋ ಪ್ರತಿಯೊಬ್ಬರೂ ಕೂಡ ಈ ಮಹಾನುಭಾವ ಮೇಧಾವಿ ವ್ಯಕ್ತಿಯನ್ನು ತಂತ್ರಜ್ಞನನ್ನು ಸ್ಮರಿಸಲೇಬೇಕು. ಕೈಗಾರಿಕೆ, ಅಣೆಕಟ್ಟೆ, ಬ್ಯಾಂಕಿಂಗ್, ಶಿಕ್ಷಣ, ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ದೇಶದ ಪ್ರಗತಿಯನ್ನು ಅಥವಾ ದೇಶ ಪ್ರಗತಿ ಪದದತ್ತ ಮುನ್ನಡೆಯುವಲ್ಲಿ ಇವರು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವಂಥವರು. ಹೌದು, ಆಗಿನ ಮೈಸೂರು ಪ್ರಾಂತ್ಯದಲ್ಲಿನ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ ಸಂಸ್ಕೃತ ಪಂಡಿತ, ಆಯುರ್ವೇದಿಕ್ ಪಂಡಿತರೂ ಆಗಿದ್ದಂತಹ ಶ್ರೀನಿವಾಸ ಶಾಸ್ತ್ರಿ ಮತ್ತು ವೆಂಕಚಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದಂತಹ ವಿಶ್ವೇಶ್ವರಯ್ಯನವರು ಕರ್ನಾಟಕದ ಇತಿಹಾಸದಲ್ಲಿ ಎಂದೆಂದಿಗೂ ಅಜರಾಮರು. ತಮ್ಮ 32ನೇ ವಯಸ್ಸಿನಲ್ಲಿ ಸುಕ್ಕೂರು ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡುವ ಸಂದರ್ಭ ವಿಶ್ವೇಶ್ವರಯ್ಯನವರು ಸಿಂಧೂ ನದಿಯಿಂದ ಸುಕ್ಕೂರು ಪಟ್ಟಣಕ್ಕೆ ನೀರು ಸರಬರಾಜು ಮಾಡುವಂಥ ಒಂದು ಯೋಜನೆ ಏನು ಆ ಸಂದರ್ಭದಲ್ಲಿ ಇತ್ತು ಅದನ್ನು ಸಿದ್ಧಪಡಿಸಿದವರೇ ಇವರು. ನೀರಾವರಿ ವ್ಯವಸ್ಥೆಯನ್ನು ಸುಧಾರಿಸುವ ಮಾರ್ಗಗಳನ್ನು ಕಂಡುಕೊಳ್ಳೋಕೆ ಬ್ರಿಟಿಷ್ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಅದರ ಸದಸ್ಯರಾಗಿಯೂ ಕೂಡ ವಿಶ್ವೇಶ್ವರಯ್ಯನವರು ಕೆಲಸವನ್ನು ನಿರ್ವಹಿಸಿದರು. ಇನ್ನು 1909ರಲ್ಲಿ ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿ ಅವರು ನೇಮಕ ಆಗ್ತಾರೆ. ಕೇವಲ ತಮ್ಮ ವ್ಯಾಪ್ತಿಯ ಕೆಲಸವನ್ನು ಮಾತ್ರ ಮಾಡದೆ ಮೈಸೂರು ರಾಜ್ಯದಲ್ಲಿನ ಸಾಮಾಜಿಕ ಮೂಲಭೂತ ಸಮಸ್ಯೆಗಳ ಬಗ್ಗೆಯೂ ಅವರಿಗೆ ಒಂದು ವಿಶೇಷವಾದ ಕಾಳಜಿ ಇತ್ತು ಅನ್ನೋದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕಾಗತ್ತೆ. ಇನ್ನು ಆಗಲೇ ಹೇಳಿದಂತೆ ಕಾವೇರಿ ನೀರನ್ನು ಮೈಸೂರು, ಬೆಂಗಳೂರಿನ ನಿವಾಸಿಗಳು, ನಗರವಾಸಿಗಳು ಎಲ್ಲ ಬಳಸ್ತಾರೆ. ನೆರೆ ರಾಜ್ಯ ತಮಿಳುನಾಡು ಕೂಡ ನಮ್ಮ ನೀರಿನಿಂದ ಬದುಕುವಂತಾಗಿದೆ ಅಂದರೆ ಅದರಲ್ಲಿ ವಿಶ್ವೇಶ್ವರಯ್ಯನವರ ಪಾತ್ರ ಬಹಳ ಪ್ರಮುಖವಾದದ್ದು. ದೇಶವು ಸಿಮೆಂಟನ್ನೇ ಕಂಡಿರಲಿಲ್ಲ, ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿಯೇ ಒಂದು ಬಲವಾದ ಗಾರೆಯನ್ನು ತಯಾರಿಸಿ ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸಿದಂತಹ ಖ್ಯಾತಿ ಇವರಿಗೆ ಸಲ್ಲತ್ತೆ. ಈ ಮೂಲಕ ರೈತರ ಪಾಲಿನ ಅನ್ನದಾತರಾದರು, ನಗರವಾಸಿಗಳ ಪಾಲಿನ ಜಲದಾತರು ಆದರು ವಿಶ್ವೇಶ್ವರಯ್ಯನವರು. ಇಷ್ಟೇ ಅಲ್ಲದೆ ಶಿವನ ಸಮುದ್ರದ ಭಾರತದ ಮೊದಲ ಜಲವಿದ್ಯುತ್ ಸ್ಥಾವರ ಏನಿದೆ ಅದರ ಸ್ಥಾಪನೆಯನ್ನು ಕೂಡ ಇವರ ಕೊಡುಗೆ ಅಪಾರವಾದಂಥದ್ದು. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ರಾಜ್ಯದಲ್ಲಿ ನೀರಾವರಿ ವಿಚಾರಗಳು ಬಂದಾಗ ವಿಶ್ವೇಶ್ವರಯ್ಯನವರು ಅಲ್ಲಿ ಇದ್ದೇ ಇರ್ತಾ ಇದ್ರು. ಇದರ ಜೊತೆ ಜೊತೆಗೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಚೇರ್ಮನ್, ಮೈಸೂರು ಸಾಬೂನು ಕಾರ್ಖಾನೆಯ ಸ್ಥಾಪನೆ, ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ, ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿ ಸಕಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಹೆಜ್ಜೆ ಗುರುತು ಮೂಡಿಸಿದವರು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು. ಸಾಧನೆಗಳ ಸರದಾರರಾಗಿದ್ದ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಸೇರಿ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕೇಸರ್ ಎ ಹಿಂದ್ ಅಂತಲೇ ಬಿರುದು ಪಡೆದಿದ್ದ ಅವರು 14 ಏಪ್ರಿಲ್ 1962 ಇಹಲೋಕ ತ್ಯಜಿಸಿದ್ದು ರಾಜ್ಯಕ್ಕೆ ತುಂಬಲಾಗದ ನಷ್ಟವೇ ಸರಿ. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂಥದ್ದೇ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.